ನಮ್ಮ ಈ ವಿಡಿಯೋದಲ್ಲಿ ಕೊಟ್ಟೆ ಕಡುಬನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇವೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಇದನ್ನು ಹೆಚ್ಚಾಗಿ ಉಪಹಾರಕ್ಕೆ ಮಾಡ್ತಾರೆ. ಅದೂ ಅಲ್ಲದೆ ಅಷ್ಟಮಿ ಚೌತಿ ಅಂತ ಹಬ್ಬದ ದಿನದಂದು ಕೂಡ ಮಾಡ್ತಾರೆ. ಸೊ ನಮ್ಮ ತುಳು ಭಾಷೆಯಲ್ಲಿ ಇದನ್ನು ಗುಂಡ ಅಂತ ಹೇಳ್ತಾರೆ. ಹಾಗೇನೆ ಕೊಂಕಣಿಯಲ್ಲಿ ಇದಕ್ಕೆ ಕೊಟ್ಟ ಅಂತ ಕರೀತಾರೆ. ನಿಮ್ಮ ಕಡೆ ಇದಕ್ಕೆ ಇನ್ನೂ ಬೇರೆ ಹೆಸರಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಕೊಟ್ಟೆ ಕಡುಬನ್ನು ಮಾಡಲಿಕ್ಕೆ ನಾವು ಇಡ್ಲಿಯ ಹಿಟ್ಟನ್ನು ತಯಾರಿಸಬೇಕು. ಅದಕ್ಕೋಸ್ಕರ ಇಲ್ಲಿ 1/4 ಪೌನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ಮೊದಲಿಗೆ ನಾನು ಯಾವ ರೀತಿ ಇಡ್ಲಿಯ ಹಿಟ್ಟನ್ನು ಮಾಡ್ತೇನೆ ಅಂತ ತೋರಿಸ್ತೇನೆ. ಒಂದು ಬೌಲ್ಗೆ ಈ ಉದ್ದಿನ ಬೇಳೆಯನ್ನು ಮೊದಲಿಗೆ ಹಾಕೋಣ. ಇದಕ್ಕೆ 2-3 ಸಲ ನೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳೋಣ. ನಾನಿಲ್ಲಿ ತೋರಿಸಿದ ಇಡ್ಲಿ ಹಿಟ್ಟಿನ ಅಳತೆಯಿಂದ 15 ಕೊಟ್ಟೆ ಕಡುಬನ್ನು ಮಾಡಬಹುದು. ಇದಕ್ಕೆ ನೀರನ್ನು ಹಾಕಿಕೊಂಡು 3-4 ಗಂಟೆ ನೆನೆಯಲಿಕ್ಕೆ ಬಿಡ್ತೇನೆ. ಕೆಲವರು ಇಡ್ಲಿ ಹಿಟ್ಟನ್ನು ಮಾಡುವಾಗ ರೆಡಿಮೇಡ್ ಅಕ್ಕಿ ರವೆಯನ್ನು ಉಪಯೋಗಿಸ್ತಾರೆ. ನಾನಿಲ್ಲಿ ಅಕ್ಕಿಯನ್ನು ಉಪಯೋಗಿಸಿ ಇಡ್ಲಿ ಹಿಟ್ಟನ್ನು ಮಾಡ್ತೇನೆ. ಇಲ್ಲಿ 1.5 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಬೇಕು. ಇದು ದೋಸೆ ಅಕ್ಕಿ. ಸೊ ಇಡ್ಲಿಗೆ 1:2 ರೇಷೋನಲ್ಲಿ ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ಹಾಕಬೇಕು. ನಾನಿಲ್ಲಿ 1/4 ಕಪ್ನಷ್ಟು ಉದ್ದಿನ ಬೇಳೆಗೆ 1.5 ಕಪ್ನಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಕೂಡ ನೀರನ್ನು ಹಾಕಿಕೊಂಡು ಚೆನ್ನಾಗಿ ತೊಳೆದುಕೊಳ್ಳೋಣ. ಇದನ್ನು ಉದ್ದಿನ ಬೇಳೆಯಷ್ಟು ನೆನೆಸಬೇಕಂತ ಇಲ್ಲ, 1 ಗಂಟೆ ನೆನೆಸಿದ್ರೆ ಸಾಕು. 1 ಗಂಟೆ ನೆನೆಸಿಕೊಂಡ ಬಳಿಕ ಇದನ್ನು ಚೆನ್ನಾಗಿ ಡ್ರೈನ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿಕೊಂಡು ಅಕ್ಕಿ ಡ್ರೈ ಆಗಲಿಕ್ಕೆ ಬಿಡಿ. ಕೆಲವರು ಅಕ್ಕಿಯನ್ನು ರುಬ್ಬಿಕೊಂಡು ಇಡ್ಲಿ ಹಿಟ್ಟನ್ನು ಮಾಡ್ತಾರೆ, ಆದರೆ ನಾನಿಲ್ಲಿ ಅಕ್ಕಿಯ ರವೆಯನ್ನು ತೆಗೆದುಕೊಂಡು ಇಡ್ಲಿ ಹಿಟ್ಟನ್ನು ತಯಾರಿಸ್ತಿದ್ದೇನೆ. ಸದ್ಯಕ್ಕೆ ಇದನ್ನು ನೆನೆಯಲಿಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ ಅಕ್ಕಿಯನ್ನು ನೆನೆಸಿ ಡ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ರವೆಯ ಕನ್ಸಿಸ್ಟೆನ್ಸಿ ಬರುವ ತನಕ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಈ ಇಡ್ಲಿ ರವೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೀವು ರೆಡಿಮೇಡ್ ಇಡ್ಲಿ ರವೆಯನ್ನು ಉಪಯೋಗಿಸುವುದಾದರೆ 1/4 ಪೌನಷ್ಟು ಇಡ್ಲಿ ರವೆಯನ್ನು ತೆಗೆದುಕೊಳ್ಳಿ. ಉದ್ದಿನ ಬೇಳೆ ನೆನೆಸಿ 3 ಗಂಟೆ ಆಯಿತು. ನಾನೀಗ ಇದನ್ನು ರುಬ್ಬಿಕೊಳ್ತೇನೆ. ಮೊದಲಿಗೆ ಇದನ್ನು ಡ್ರೈನ್ ಮಾಡಿಕೊಳ್ಳೋಣ. ನಾನು ಗ್ರೈಂಡರ್ನಲ್ಲಿ ಉದ್ದಿನ ಬೇಳೆಯನ್ನು ರುಬ್ಬಿಕೊಳ್ತಿದ್ದೇನೆ. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟನ್ನು ಗ್ರೈಂಡರಲ್ಲೇ ರುಬ್ಬಿಕೊಳ್ಳಿ. ಗ್ರೈಂಡರಲ್ಲಿ ರುಬ್ಬಿಕೊಂಡು ಮಾಡಿದ ಹಿಟ್ಟಿನಿಂದ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತದೆ. ಉದ್ದಿನ ಬೇಳೆ ರುಬ್ಬಿಕೊಂಡಿದ್ದಾಯಿತು. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುವ. ನೀವು ಇಡ್ಲಿ ರವೆಯನ್ನು ಈಗ ಡೈರೆಕ್ಟಾಗಿ ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಈವಾಗಲೇ ಇದಕ್ಕೆ ಉಪ್ಪನ್ನು ಹಾಕ್ತೇನೆ, ಸೊ ದಟ್ ಇದು ಚೆನ್ನಾಗಿ ಫೆರ್ಮೆಂಟ್ ಆಗ್ತದೆ. ನೀವು ಡೈರೆಕ್ಟಾಗಿ ಅಕ್ಕಿ ರವೆಯನ್ನು ಉದ್ದಿನ ಹಿಟ್ಟಿಗೆ ಸೇರಿಸುವ ಬದಲು ಗ್ರೈಂಡರ್ನಲ್ಲಿ ಉದ್ದಿನ ಹಿಟ್ಟನ್ನು ತೆಗೆದ ಬಳಿಕ ಅಕ್ಕಿ ರವೆ ಮತ್ತು ಸ್ವಲ್ಪ ನೀರನ್ನು ಹಾಕಿ 1 ಸುತ್ತು ತಿರುಗಿಸಿ ನಂತರ ಉದ್ದಿನ ಹಿಟ್ಟಿಗೆ ಬೆರೆಸಬಹುದು. ಈ ರೀತಿ ಮಾಡೋದ್ರಿಂದ ನೀವು ಮಾಡಿದ ಇಡ್ಲಿ ತುಂಬ ಸಾಫ್ಟ್ ಆಗಿ ಬರ್ತದೆ. ಉದ್ದಿನ ಹಿಟ್ಟು ಮತ್ತು ಇಡ್ಲಿ ರವೆಯನ್ನು ಬೆರೆಸಿಕೊಂಡ ಬಳಿಕ ಇದರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಳ್ಳಿ. ತುಂಬ ದಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ತನ್ನಿ. ಈ ಹಿಟ್ಟನ್ನು ನಾನು 10 ಗಂಟೆ ಫೆರ್ಮೆಂಟ್ ಆಗಲಿಕ್ಕೆ ಬಿಡ್ತೇನೆ. ಕೊಟ್ಟೆ ಕಡುಬನ್ನು ಮಾಡಲಿಕ್ಕೆ ನಾವು ಕೊಟ್ಟೆಯನ್ನು ತಯಾರಿಸಬೇಕು, ಅಂದರೆ ಹಲಸಿನ ಎಲೆಯಿಂದ ಒಂದು ಬಾಸ್ಕೆಟ್ ಥರ ಮಾಡಬೇಕು. ನಾನಿಲ್ಲಿ ಹಲಸಿನ ಎಲೆಗಳನ್ನು ಚೆನ್ನಾಗಿ ತೊಳೆದುಕೊಂಡು ಬಟ್ಟೆಯಲ್ಲಿ ಒರೆಸಿಟ್ಟಿದ್ದೇನೆ. ನಮಗೆ 1 ಕೊಟ್ಟೆಯನ್ನು ಮಾಡಲಿಕ್ಕೆ 4 ಎಲೆ ಬೇಕು. ಹಾಗಾಗಿ ಆಲ್ಮೋಸ್ಟ್ ಸೇಮ್ ಸೈಜ್ ಮತ್ತು ಶೇಪ್ ಇರುವ ಹಲಸಿನ ಎಲೆಗಳನ್ನು ಆರಿಸಿಕೊಳ್ಳಿ. ನೀವಿಲ್ಲಿ ನೋಡ್ಬೋದು, ನಾನು ಆರಿಸಿಕೊಂಡ 4 ಎಲೆಗಳು ಆಲ್ಮೋಸ್ಟ್ ಸೇಮ್ ಸೈಜ್ ಮತ್ತು ಶೇಪ್ ಅದಿದೆ. ಕೊಟ್ಟೆ ಮಾಡಲಿಕ್ಕೆ ನಮಗೆ ಈ ರೀತಿ ಕಡ್ಡಿಗಳು ಬೇಕು. ನಿಮ್ಮ ಹತ್ರ ಈ ರೀತಿಯ ಕಡ್ಡಿಗಳು ಇಲ್ಲ ಅಂದರೆ ಕರಿಬೇವಿನ ಎಲೆಯ ಕಡ್ಡಿಗಳನ್ನು ಉಪಯೋಗಿಸ್ಬೋದು. ಮೊದಲಿಗೆ ನಾನು 1 ಕೊಟ್ಟೆಯನ್ನು ಮಾಡಿ ತೋರಿಸ್ತೇನೆ. ಮೊದಲಿಗೆ 2 ಎಲೆಗಳನ್ನು ತೆಗೆದುಕೊಂಡು ಈ ರೀತಿ ಇಟ್ಬಿಡಿ. ನಂತರ ನಡುವಿನಲ್ಲಿ 1 ಕಡ್ಡೆಯನ್ನು ಹಾಕಿ ಸೀಲ್ ಮಾಡಿಕೊಳ್ಳಿ. ಇನ್ನುಳಿದ 2 ಎಲೆಗಳನ್ನು ಈ ರೀತಿ ಇಟ್ಬಿಟ್ಟು ನಾವು ಮೊದಲು ಹಾಕಿದ ಹಾಗೇನೆ ಇದಕ್ಕೆ ಸಹ ಕಡ್ಡೆಯನ್ನು ಹಾಕಬೇಕು. ನಾನು ಯೂಶ್ವಲಿ ಏನು ಮಾಡ್ತೇನೆಂದರೆ ಮೊದಲಿಗೆ ಎಲ್ಲ ಎಲೆಗಳನ್ನು 4 ಎಲೆಗಳ ಸೆಟ್ಟನ್ನು ಮಾಡಿಕೊಂಡು ಇಡ್ತೇನೆ. ನಂತರ ಎಲ್ಲ ಎಲೆಗಳ ಪತ್ರಾವಳಿಯನ್ನು ಮಾಡ್ತೇನೆ. ಈಗ ಇದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಮೊದಲಿಗೆ 1 ಎಲೆಯನ್ನು ಈ ರೀತಿ ಮಡಚಿಕೊಳ್ಳಿ. ಅದರ ಹತ್ತಿರ ಇರುವ ಎಲೆಯ ತುದಿಯನ್ನು ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ. ಈಗ ಇಲ್ಲಿ 1 ಕಡ್ಡಿಯನ್ನು ಹಾಕಬೇಕು. ಹಲಸಿನ ಎಲೆಗಳನ್ನು ಆರಿಸಿಕೊಳ್ಳುವಾಗ ತುಂಬ ಬಲಿತ ಎಲೆಯನ್ನು ತೆಗಿಬಾರದು, ಯಾಕಂದರೆ ಅದು ಒರಟಾಗಿರ್ತದೆ ಮತ್ತು ನೀವು ಈ ರೀತಿ ಮಡಚುವಾಗ ಎಲೆಗಳು ಹರಿತದೆ. ಈಗ ಇದರ ಮೇಲ್ಗಡೆ ಸಹ 1 ಕಡ್ಡೆಯನ್ನು ಹಾಕಿ ಸೀಲ್ ಮಾಡಿಕೊಳ್ಳಿ. ಸೊ ನಾವೀಗ 1 ಭಾಗದಲ್ಲಿ ನಾವು ಈ ರೀತಿ ಮಾಡಿಕೊಂಡಿದ್ದಾಯಿತು. ಇನ್ನುಳಿದ 3 ಕಡೆ ನಾವು ಸೇಮ್ ಪ್ರೊಸೀಜರನ್ನು ಮಾಡಬೇಕು.
ಮೊದಲಿಗೆ ಎರಡೂ ಎಲೆಗಳ ತುದಿಯನ್ನು ಮಡಚಿಕೊಂಡು ಅದಕ್ಕೆ ಕಡ್ಡಿಯನ್ನು ಹಾಕೋದು. ನಂತರ ಮೇಲ್ಗಡೆ ಇನ್ನೊಂದು ಕಡ್ಡಿಯನ್ನು ಹಾಕಿಕೊಂಡು ಸೀಲ್ ಮಾಡೋದು. ಸೊ ನಾಲ್ಕು ಕಡೆ ನೀವು ಸೇಮ್ ಪ್ರೊಸೀಜರ್ ಅನ್ನು ಮಾಡಿದಾಗ ಇದರಿಂದ ಬಾಸ್ಕೆಟ್ ತಯಾರಾಗ್ತದೆ. ಸೊ ಇದನ್ನು ನಾವು ಕೊಟ್ಟ ಅಥವಾ ಕೊಟ್ಟೆ ಅಂತ ಹೇಳ್ತೇವೆ. ನಾವು ನಾರ್ಮಲ್ ಆಗಿ ಮಾಡುವ ಇಡ್ಲಿಗೂ ಮತ್ತೆ ಈ ಕೊಟ್ಟೆಯಿಂದ ಮಾಡಿದ ಇಡ್ಲಿಗೂ ಟೇಸ್ಟ್ನಲ್ಲಿ ತುಂಬ ವ್ಯತ್ಯಾಸವಿದೆ. ಮತ್ತೆ ಇದರಿಂದ ಇನ್ನೊಂದು ಉಪಯೋಗ ಏನಂದ್ರೆ, ತಿಂದಾದ ಬಳಿಕ ನಾವು ಈ ಎಲೆಗಳನ್ನು ಸೀದಾ ಬಿಸಾಡಬಹುದು. ಇಡ್ಲಿಯ ದೊಣ್ಣೆ ಆಗಲಿ ಪ್ಲೇಟ್ ಆಗಲಿ ವಾಶ್ ಮಾಡುವ ಕೆಲಸ ಉಳಿತದೆ. ನಾನಿಲ್ಲಿ ಮೂರು ಕಡೆ ಕೊಟ್ಟೆಗೆ ಕಡ್ಡಿಯನ್ನು ಹಾಕಿದ್ದಾಯ್ತು. ಇದೀಗ ಕೊನೆಯ ಎಲೆಗೆ ಕಡ್ಡಿಯನ್ನು ಹಾಕ್ಕೊಂಡು ಸೀಲ್ ಮಾಡಬೇಡಿ. ನಾನಿಲ್ಲಿ ಒಂದು ಕೊಟ್ಟೆಯನ್ನು ಮಾಡಿ ನಿಮಗೆ ತೋರಿಸಿದ್ದೇನೆ. ನೀವು ಮಾಡಿದ ಕೊಟ್ಟೆ ಪರ್ಫೆಕ್ಟ್ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಗೊತ್ತಾ? ಇದನ್ನು ನೆಲದಲ್ಲಿ ಇಡುವಾಗ ಕರೆಕ್ಟ್ ಆಗಿ ನಿಲ್ಬೇಕು, ಅಡ್ಡ ಬೀಳ್ಬಾರ್ದು. ಮತ್ತೆ ಇದರಲ್ಲಿ ತೂತಾಗ್ಲಿ ಗ್ಯಾಪ್ ಆಗ್ಲಿ ಇರಬಾರ್ದು. ತೂತೆಲ್ಲ ಇದ್ರೆ ನೀವು ಹಿಟ್ಟನ್ನು ಹಾಕಿದಾಗ ಎಲ್ಲ ಹೊರಗೆ ಬರ್ತದೆ. ನಾನಿಲ್ಲಿ 15 ಕೊಟ್ಟೆಯನ್ನು ಈ ರೀತಿ ಕಟ್ಟಿಕೊಂಡಿಟ್ಟಿದ್ದೇನೆ. ನೀವು ಬೆಳಗಿನ ಉಪಹಾರಕ್ಕೆ ಕೊಟ್ಟೆ ಕಡುಬನ್ನು ಮಾಡೋದಾದ್ರೆ ರಾತ್ರಿನೇ ಇದನ್ನು ರೆಡಿ ಮಾಡಿಟ್ಕೊಳ್ಳಿ. ಮರುದಿನ ಬೆಳಿಗ್ಗೆ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ. ಇದು ನೋಡೋವಾಗ್ಲೇ ಗೊತ್ತಾಗ್ತದೆ ಇದಕ್ಕೆ ತುಂಬಾ ಚೆನ್ನಾಗಿ ಹುಳಿ ಬಂದಿದೆ ಅಂತ. ಮೊದಲಿಗೆ ಇದನ್ನು ಬೆರೆಸಿಕೊಂಡು ಇದರ ಸ್ಥಿರತೆಯನ್ನು ನೋಡೋಣ. ನಾನು ಬೆರೆಸಿಕೊಂಡ ಬಳಿಕ ಇದರ ಕನ್ಸಿಸ್ಟೆನ್ಸಿಯನ್ನು ನೋಡಿದರೆ ಕರೆಕ್ಟ್ ಆಗಿ ಇದೆ. ಹಾಗಾಗಿ ನಾನು ನೀರನ್ನು ಏನು ಹಾಕ್ಲಿಕ್ಕೆ ಹೋಗೋದಿಲ್ಲ. ನೀವು ತಯಾರಿಸಿದ ಇಡ್ಲಿಯ ಹಿಟ್ಟು ಕೆಲವೊಮ್ಮೆ ತೆಳುವಾಗಿದೆ ಅಥವಾ ಅಕ್ಕಿ ರವೆ ಸಾಕಾಗ್ಲಿಲ್ಲ ಅಂತ ಅನಿಸಿದ್ರೆ ಒಂದು ಹಿಡಿಯಷ್ಟು ಬಾಂಬೆ ರವೆಯನ್ನು ಹಾಕಿ ಬೆರೆಸ್ಕೊಳ್ಳಿ. ನಾವೀಗ ಇಡ್ಲಿ ಹಿಟ್ಟನ್ನು ಒಂದೊಂದೇ ಕೊಟ್ಟೆಯೊಳಗೆ ತುಂಬಿಸಿಕೊಳ್ಬೇಕು. ಒಂದು ಎಲೆಯನ್ನು ಮಡಚಿಕೊಂಡು ಇಡ್ಲಿ ಹಿಟ್ಟನ್ನು ಸುರಿಯಿರಿ. ಈ ಕೊಟ್ಟೆಯ ಮುಕ್ಕಾಲು ಪೋಷನಷ್ಟು ಮಾತ್ರ ಹಿಟ್ಟನ್ನು ತುಂಬಿಸಿ, ಯಾಕಂದ್ರೆ ಇದು ಬೇಯುತ್ತಿರುವಾಗ ಇದರ ವಾಲ್ಯೂಮ್ ಹೆಚ್ಚಾಗ್ತದೆ. ನಾನು ಇದನ್ನು ಕೆಳಗಡೆ ಇಡುವಾಗ ಇದು ಸ್ಟ್ರೇಟ್ ಆಗಿ ಕೂತ್ಕೊಳ್ತದೆ. ಅದೇ ನೀವು ಕಟ್ಟಿದ ಕೊಟ್ಟೆ ಸರಿಯಾಗಿಲ್ಲ ಅಂದ್ರೆ ಇದು ಅಡ್ಡ ಬಿದ್ದುಕೊಂಡು ಹಿಟ್ಟೆಲ್ಲ ಹೊರಗೆ ಬರ್ತದೆ. ಅದಕ್ಕೋಸ್ಕರ ಇದು ಸ್ಟ್ರೇಟ್ ಆಗಿ ಕೂತ್ಕೋಬೇಕು ಅಂತ ಹೇಳೋದು. ನಾನು ಗ್ಯಾಸ್ನ ಒಲೆ ಮೇಲೆ ಸ್ಟೀಮರ್ಗೆ ನೀರನ್ನು ಹಾಕಿಕೊಂಡು ಆಲ್ರೆಡಿ ಇಟ್ಟಿದ್ದೇನೆ. ಈ ಹಿಟ್ಟನ್ನು ತುಂಬಿಸಿಕೊಂಡ ಕೂಡಲೇ ಸ್ಟೀಮರ್ನೊಳಗೆ ಹಾಕೋಣ. ಸ್ಟೀಮರ್ನೊಳಗೆ ನೀರು ಕುದಿತಾ ಇದೆ. ಇದರ ಮುಚ್ಚಳವನ್ನು ತೆಗೆದುಕೊಂಡು ಒಂದೊಂದೇ ಕೊಟ್ಟೆಯನ್ನು ಇಟ್ಬಿಡಿ. ಕರೆಕ್ಟ್ ಆಗಿ ಅರೇಂಜ್ ಮಾಡಿದ ಬಳಿಕ ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಅರ್ಧ ಗಂಟೆ ಬೇಯಿಸಿ. ಇದು ಬೇಯುತ್ತಿದ್ದ ಹಾಗೇನೆ 15 ನಿಮಿಷದ ಬಳಿಕ ಒಳ್ಳೆ ಘಮ ಬರಲಿಕ್ಕೆ ಶುರುವಾಗ್ತದೆ. ಅರ್ಧ ಗಂಟೆಯ ಬಳಿಕ ಇದನ್ನು ಓಪನ್ ಮಾಡ್ತೇನೆ. ನಾನು ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡಿದ್ದೇನೆ. ನೀವಿಲ್ಲಿ ಎಲೆಯ ಬಣ್ಣವನ್ನು ನೋಡಬಹುದು, ಇದು ಚೇಂಜ್ ಆಗಿದೆ. ಇದರ ಅರ್ಥ ಇದು ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ ಅರ್ಥ. ಇದು ಬಿಸಿಯಾಗಿರುವಾಗಲೇ ನೀವು ಬಿಡಿಸ್ಲಿಕ್ಕೆ ಹೋದ್ರೆ ಸ್ವಲ್ಪ ಇಡ್ಲಿ ಎಲೆಗಳಿಗೆ ಅಂಟುಕೊಳ್ಬಹುದು. ಹಾಗಾಗಿ ಇದನ್ನು ಹೊರಗೆ ತೆಗೆದ ಬಳಿಕ 1-2 ನಿಮಿಷ ಹೀಗೇನೆ ಇಟ್ಬಿಡಿ. ಬೆಳಗಿನ ಉಪಹಾರಕ್ಕೆ ಈ ಕೊಟ್ಟೆ ಕಡುಬು ಸವಿಲಿಕ್ಕೆ ರೆಡಿಯಾಗಿದೆ. ನಿಮಗಿಷ್ಟವಾದ ಕಾಯಿ ಚಟ್ನಿ ಜೊತೆಗೆ ಇದನ್ನು ಸೇವಿಸಿ. ಕಾಯಿ ಚಟ್ನಿ ಅಲ್ಲದೆ ನೀವಿದನ್ನು ಸಿಹಿ ತೆಂಗಿನ ಹಾಲಿನ ಜೊತೆ ಸವಿಬಹುದು, ಸಾಂಬಾರ್ ಜೊತೆ ಸವಿಬಹುದು, ಮತ್ತೆ ಸಾಂಪ್ರದಾಯಿಕ ಶೈಲಿಯ ಬೆಲ್ಲದ ರವೆ ಪಾಕದ ಜೊತೆಗೆ ಕೂಡ ಸವಿಬಹುದು. ನಿಮ್ಗೆ ಈ ವಿಡಿಯೋ ನೋಡಿ ಕೊಟ್ಟೆ ಕಡುಬು, ಕೊಟ್ಟ, ಗುಂಡ ಇದನ್ನು ಮಾಡ್ಲಿಕ್ಕೆ ಬರ್ತದೆ ಅಂತ ಅನ್ಕೊಳ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕು ಮಾಡಬಹುದು. ಹಾಗೇನೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆಲ್ಲರಿಗೂ ಧನ್ಯವಾದಗಳು.